ಹಾಯ್ ಅಲೋ ನಮಸ್ಕಾರ ಹೇಗಿದ್ದೀರಾ ಫ್ರೆಂಡ್ಸ್ ಐ ತಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಶ್ರಾವಣ ಮಾಸ ಬಂತು ಅಂದರೆ ಸಾಕು ಸಾಲು ಸಾಲು ಹಬ್ಬಗಳಂತೂ ಬರ್ತಾನೆ ಇರುತ್ತೆ ಸೊ ವರಮಹಾಲಕ್ಷ್ಮಿ ಹಬ್ಬ ಗೌರಿ ಗಣೇಶ ಹಬ್ಬ ಮಾಲೆ ಅಮಾವಾಸ್ಯೆ ನವರಾತ್ರಿ ದೀಪಾವಳಿ ಹೀಗೆ ಒಂದೊಂದೇ ಹಬ್ಬಗಳು ಬರ್ತಾ ಇರುತ್ತೆ ಎಲ್ಲ ಹಬ್ಬಗಳಿಗೂ ಇತ್ತಾಳೆ ತಾಮ್ರದ ಪಾತ್ರೆಗಳು ದೇವ್ರ ಪಾತ್ರೆ ಅಂತೂ ಬೇಕು ಸೊ ನಾವು ಹೆಣ್ಮಕ್ಳು ತೊಳೆದು ತೊಳೆದು ಕೈಯೆಲ್ಲ ನೋವು ಮಾಡ್ಕೊಂಡಿದ್ರೆ ಅದಕ್ಕೆಲ್ಲರಿಗೂ ಒಂದು ರಾಮ ಬಾಣ ಅನ್ನೋ ಥರ ಇವತ್ತು ಒಂದು ಮ್ಯಾಜಿಕ್ ವಾಟರ್ನ ತೊಗೊಂಡು ಬಂದಿದ್ದೀನಿ ಜಸ್ಟ್ ನೀರೊಳಗಾಕಿ ಸತಿ ವಾಶ್ ಮಾಡಿದ್ರೆ ಸಾಕು ಎಲ್ ಎಂಥದ್ದೇ ಅಂಟು ಜಿಡ್ಡು ಕೊಳೆ ಇರಲಿ ಬಿಟ್ಟೋಗುತ್ತೆ ಹೋಗುತ್ತೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಈ ನೀರೇನು ಇದ್ರ ಬಗ್ಗೆ ತಿಳ್ಕೊಳ್ಬೇಕಾ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ಎಂಡೋರ್ಗು ನೋಡಿ ನಾನಿಲ್ಲಿ ಒಂದು ಹಿತ್ತಾಳೆ ಚಮ್ನ ತಗೊಂಡಿದ್ದೀನಿ ಜಸ್ಟ್ ನೀರೊಳಗಡೆ ಒಳಗಡೆ ನಾನು ಈ ತರ ತಿರುಗಿಸ್ತಾ ಇದ್ದೀನಿ ಅಷ್ಟೇನೆ ಯಾವುದೇ ರೀತಿಯ ನಾನು ಉಜ್ಜುತ್ತಾ ಇಲ್ಲ ತಿಕ್ತಾ ಇಲ್ಲ ಸೊ ಜಸ್ಟ್ ನೀರೊಳಗಡೆ ಹಾಕಿ ನಾನು ಈ ತರ ವಾಟರ್ನ ತಿರುಗಿಸ್ತಾ ಇದ್ದೀನಿ ನೀವು ನೋಡ್ಬೋದು ನಾನು ಅಲ್ಲಿ ತಿರುಗಿಸಿರೋ ಹತ್ರ ಯಾವ ತರ ಕಲರ್ ಪಳಪಳ ಅಂತ ಇದೆ ನಾನಿಲ್ಲಿ ಒಂದು ತಟ್ಟೆನ ತಗೊಂಡಿದ್ದೀನಿ ಇದು ವರಮಾಲಕ್ಷ್ಮಿ ಹಬ್ಬಕ್ಕೆ ನಾನು ಫ್ರೂಟ್ಸ್ ಎಲ್ಲ ಜೋಡಿಸ್ತೀನಿ ನಾನು ಇದನ್ನ ಒಂದು ಜಸ್ಟ್ ಈ ಥರ ತಿರ್ಗಿಸ್ತೀನಿ ಅಷ್ಟೇ ಯಾವುದೇ ರೀತಿಯ ಉಜ್ತಾ ಇಲ್ಲ ತೊಳಿತಾನೂ ಇಲ್ಲ ಸೊ ಈ ಥರ ಹಿಂಗೆ ತಿರ್ಗಿಸಿ ಒಂದು ಟೂ ಮಿನಿಟ್ಸ್ ಅದನ್ನು ಅದನ್ನ ಮೇಲೆ ಎತ್ತಿ ಉಲ್ಟಾ ಮಾಡಿ ತೋರಿಸ್ತೀನಿ ನೋಡಿ ಯಾವ ಥರ ಪಳಪಳ ಅಂತ ಒಳಿತಾ ಇದೆ ನಿಜವಾಗ್ಲೂ ಅಷ್ಟೇ ತುಂಬಾ ಚೆನ್ನಾಗಿದೆ ಇದು ಮ್ಯಾಜಿಕ್ ವಾಟರ್ ಅಂದರೆ ನೀವು ನಂಬಲೇಬೇಕು ನಾನು ಯಾವುದೇ ರೀತಿಯ ಸಬೀನಾ ಪೀತಾಂಬರಿ ಪೌಡರು ಹುಣಸೆ ಹಣ್ಣು ಏನು ಹಾಕಿಲ್ಲ ಜಸ್ಟ್ ಈ ವಾಟರಿಂದ ತೊಳಿತಾ ಇದ್ದೀನಿ ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್ ನಿಜವಾಗ್ಲೂ ವೀಡಿಯೋನ ಸ್ಕಿಪ್ ಮಾಡ್ದೆ ಎಂಡೋರ್ಗು ನೋಡಿ ಯಾಕೆ ಅಂದ್ರೆ ವೀಡಿಯೋ ಸ್ಕಿಪ್ ಮಾಡಿದ್ರೆ ನಾನು ಈ ವಾಟರ್ ಅಲ್ಲಿ ಏನ್ ಆ್ಯಡ್ ಮಾಡಿದೀನಿ ಸೊ ಈ ವಾಟರ್ ಗೆ ಏನ್ ನಾ ಮಿಕ್ಸ್ ಮಾಡ್ಕೊಂಡಿದೀನಿ ಇದು ಯಾವ ತರ ವಾಟರು ಇದು ಎಲ್ಲಿಂದ ತಗೊಂಡ್ ಬಂದೆ ಅಂತ ನಿಮಗೆ ಗೊತ್ತಾಗ್ಬೇಕಲ್ಲ ಸೊ ಅದಕ್ಕೋಸ್ಕರ ನಾನು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಇರೋದು ಈ ಚಂಬೋ ಒಳಗಡೆ ಇರೋಂತ ಒಂದಷ್ಟು ಈ ಕಿಲಿಭು ತರ ಕಪ್ ಕಪ್ಪುಗ್ರುತ್ತಲ್ವಾ ಅದು ಕೂಡ ಕಮ್ಮಿ ಆಗುತ್ತೆ ಅದು ಕೂಡ ಹೋಗುತ್ತೆ ಜಸ್ಟ್ ಉಜ್ಜೋದ್ ಬೇಡ ನೀವು ಒಂಚೂರು ಎರಡು ಕೈಯಿಂದ ತೊಳೆದ್ರೆ ಸಾಕು ನಾವು ಈ ಪಾತ್ರೆ ತೊಳಿತೀವಲ್ವಾ ಪಾತ್ರೆನ ಉಜ್ಜಿ ಸಬಿನ ಸೋಪು ಎಲ್ಲ ಹಾಕಿ ಉಜ್ಜಿಟ್ಟಾದ್ಮೇಲೆ ತೊಳಿತೀವಲ್ವಾ ಆತರ ತೊಳೆದ್ರೆ ಸಾಕು ನಾನಿಲ್ಲಿ ಬೇಸನ್ ಒಳಗಡೆ ತೊಳೆದು ತೋರಿಸ್ತಾ ಇದ್ದೀನಿ ನಿಮಗೆ ಈ ಪಾತ್ರೆಗಳನ್ನೆಲ್ಲ ಮೊದಲಿಗೆ ನಾನಿಲ್ಲಿ ಒಂದು ಅಗಲವಾದ ಬೇಸನ್ನಲ್ಲಿ ನೀರನ್ನ ತಗೊಂಡಿದ್ದೀನಿ ಇದು ಯಾವ ನೀರಪ್ಪ ಅಂದ್ರೆ ಮನೆಯಲ್ಲಿ ಯಾವ ಟ್ಯಾಪಲ್ಲಿ ಪಾತ್ರೆ ತೊಳಿಯೋದಕ್ಕೆ ಇಟ್ಕೊಳ್ತೀವಲ್ವಾ ಅಡುಗೆ ಮನೆಯಲ್ಲಿ ಯೂಸ್ ಮಾಡೋ ಅಂತ ನಾನು ನಾನಿಲ್ಲಿ ತೊಗೊಂಡಿದ್ದೀನಿ ನೀವು ಅಷ್ಟೇನೆ ಪಾತ್ರೆ ತೊಳೆಯೋ ನೀರನ್ನ ತೊಗೊಳ್ಳಿ ಮೊದಲು ಒಂದು ದೊಡ್ಡ ಬೇಸನ್ನಲ್ಲಿ ಇವಾಗ ನೀರನ್ನ ತಗೊಂಡಿದ್ದೀನಿ ಇದಕ್ಕೆ ನಾನಿವಾಗ ಆ್ಯಡ್ ಮಾಡ್ತಾ ಇರೋದು ಸೊ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಬಂದು ಇದೇನೆ ಇದು ನಿಂಬು ಸಾಲ್ಟ್ ಅಂತಾರೆ ಲೆಮನ್ ಸಾಲ್ಟ್ ಅಂತಲೂ ಕರೀತಾರೆ ಇದಕ್ಕೆ ವೈಟ್ ಕಲರಲ್ಲಿ ಈ ಥರ ಸ್ಟೋನ್ ಥರ ಇರುತ್ತೆ ಸೊ ಎಲ್ಲ ಪ್ರಾವಿಸನ್ ಸ್ಟೋರ್ಗಳಲ್ಲೂ ಲೆಮನ್ ಸಾಲ್ಟ್ ಕೊಡಿ ಅಂದರೆ ಕೊಡ್ತಾರೆ ನಾನಿಲ್ಲಿ ಒಂದು ಸ್ಪೂನಷ್ಟು ಲೆಮನ್ ಸಾಲ್ಟ್ನ ಹಾಕೊಳ್ತಾ ಇದ್ದೀನಿ ಸಾಕು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದು ಒಂದು ಐದು ನಿಮಿಷ ಕರ್ಗೋದಕ್ಕೆ ತಗೊಳ್ಳುತ್ತೆ ಈ ಥರ ಕೈಯಿಂದ ಈ ಥರ ತಿರ್ಗಿಸ್ಕೊಳ್ತಾ ಇದ್ರೆ ಒಂದು ಐದು ನಿಮಿಷದಲ್ಲೇ ಅದು ಕರ್ಗೋಗುತ್ತೆ ಇದನ್ನ ಕರ್ಗಿದ್ದಾದ್ಮೇಲೆ ನಾನಿಲ್ಲಿ ಹಾಕೊಳ್ತಾ ಇದೀನಿ ಪಾತ್ರೆ ತೊಳೆಯೋದಕ್ಕೆ ನಾವು ಲಿಕ್ವಿಡ್ ಜೆಲ್ ನ ಯೂಸ್ ಮಾಡ್ತೀವಲ್ವಾ ನೀವು ನಿಮ್ಮ ಮನೇಲಿ ಯಾವ್ದು ಯೂಸ್ ಮಾಡ್ತೀರಾ ಅದನ್ನ ಹಾಕೊಳ್ಳಿ ನಾನಿಲ್ಲಿ ಒಂದು ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ ಜಿಡ್ ಇರೋ ಅಂತ ದೀಪಗಳನ್ನೆಲ್ಲ ತೊಳಿತೀವಲ್ವಾ ಅದಕ್ಕೋಸ್ಕರ ಹಾಕೊಳ್ತಾ ಇದ್ದೀನಿ ಇದು ಇಲ್ಲ ಅಂದ್ರೂನು ಸ್ಕಿಪ್ ಮಾಡಿ ಏನು ಪರವಾಗಿಲ್ಲ ಬರೀ ನಿಂಬು ಸಾಲ್ಟ್ ಒಂದಿದ್ರೆ ಸಾಕು ಇದು ಏನಾದ್ರೂ ಜಿಡ್ಡು ಆ ತರದ್ದೆಲ್ಲ ಇದ್ರೆ ಹೋಗ್ಲಿ ಅಂತ ಹಾಕೊಳ್ತಾ ಇದ್ದೀನಿ ಇದ್ ಹಾಕಿದಾದ್ಮೇಲೆ ಜಸ್ಟ್ ನಾನು ನಿಮಗ್ ತೋರಿಸ್ತಾ ಇದ್ದೀನಿ ನನ್ನ ಹತ್ರ ಇರೋ ಒಂದು ಕಳಸ ಇತ್ತು ಸೊ ಅದನ್ನ ತೋರ್ಸೋದಕ್ಕೆ ಅಂತ ನೀರಲ್ಲಿ ಹಾಕಿ ಒಂದು ಟೂ ಮಿನಿಟ್ಸ್ ಈ ತರ ತಿರ್ಗಿಸ್ತಾ ಇದ್ದೀನಿ ಅಷ್ಟೇ ಫ್ರೆಂಡ್ಸ್ ನೀವೇನೆ ಡಿಫ್ರೆನ್ಸ್ ನೋಡ್ಕೊಳ್ಬಹುದು ಎಲ್ಲಾ ಎಷ್ಟೇ ದೊಡ್ಡ ಪಾತ್ರೆ ಇದ್ರು ನಾವ್ ಇದ್ರಲ್ಲಿ ತೊಳಿಬಹುದು ನೋಡಿ ಇವಾಗ ಜಸ್ಟ್ ಒಂದೇ ನಿಮಿಷ ಈ ತರ ತಿರ್ಗಿಸ್ತೆ ಅಷ್ಟೇನೆ ಮೇಲ್ಗಡೆ ಪೋರ್ಷನ್ ಯಾವ ತರ ಇದೆ ಕಪ್ಪುಗೆ ಅದು ಕೆಳಗಡೆ ಎಷ್ಟು ಪಳಪಳ ಅಂತ ಒಳಿತಾ ಇದೆ ನಿಜವಾಗ್ಲೂ ಮ್ಯಾಜಿಕ್ ವಾಟರ್ ಕಣ್ರಿ ನಿಜವಾಗ್ಲೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನೀವು ಯಾವುದೇ ಹಿತ್ತಾಳೆ ತಾಮ್ರ ಕಂಚಿಂದು ಎಲ್ಲಾ ಪಾತ್ರೆಗಳ್ನು ಈ ತರ ನೀರ್ನ ಯೂಸ್ ಮಾಡಿ ತೊಳಿಬೋದು ಫ್ರೆಂಡ್ಸ್ ಈ ಮ್ಯಾಜಿಕ್ ವಾಟರ್ ನ ರಿಸಲ್ಟ್ ನೋಡಿ ನನ್ನ ಕಣ್ಣ ನನಗೆ ನಂಬಕ್ ಆಗ್ತಾ ಇಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ಅಷ್ಟು ಚೆನ್ನಾಗಿ ಅಪ್ಪ ಯಾವ ತರ ಪಳಪಳ ಅಂತ ಒಳಿತಾ ಇದೆ ಸಖತ್ ಇಷ್ಟ ಆಯ್ತು ನನಗೆ ನನ್ನ ಹತ್ರ ಇರೋ ಈ ಹೂವಿನ ಬುಟ್ಟಿ ಡಿಫ್ರೆನ್ಸ್ನ ನ ನೀವು ನೋಡ್ಬೋದು ಜಸ್ಟ್ ನಾನು ನೀರನ್ನ ಹಾಕಿ ಈ ತರ ತೊಳಿತಾ ಇದೀನಿ ನೋಡಿ ನಾನು ಯಾವುದೇ ರೀತಿಯ ಉಜ್ಜುತ್ತಾ ಇಲ್ಲ ಆಮೇಲೆ ನಿಮಗೂ ನಾನು ಉಜ್ಜಿಬಿಟ್ಟು ಇದ್ರೊಳಗಡೆ ಹಾಕಿ ಏನು ತೋರಿಸ್ತಾ ಇಲ್ಲ ಸುಮ್ಮನೆ ಈ ತರ ನೀರಿಂದ ತೊಳಿತಾ ಇದೀನಿ ಅಷ್ಟೇನೆ ಆ ಬುಟ್ಟಿ ನೋಡಿ ಎಷ್ಟು ಪಳಪಳ ಅಂತ ಇದೆ ಇತ್ತಾಳೆ ಪಾತ್ರೆ ಅಂತೂ ನಿಜವಾಗ್ಲೂ ತುಂಬಾನೇ ಪಳಪಳ ಅಂತ ಒಳಿತಾ ಇದೆ ಅದು ಎಷ್ಟು ಕಪ್ಪುಗಿದ್ರು ಒಂದು ಐದು ನಿಮಿಷದಲ್ಲೇ ಈ ತರ ಉಜ್ಜಿ ಉಜ್ಜೋದೇ ಬೇಡ ಫ್ರೆಂಡ್ಸ್ ತೊಳಿತಾ ಇದ್ರೆ ಸಾಕು ನೀರ್ ಹಾಕಿ ಈ ತರ ತೊಳಿಯೋದು ತಾಮ್ರದ ಪಾತ್ರೆಗಳು ಹಿತ್ತಾಳೆ ಪಾತ್ರೆಗಳು ಕಂಚಿಂದು ಎಲ್ಲದೂ ಅಷ್ಟೇ ಅಷ್ಟು ನೀಟಾಗಿ ಕ್ಲೀನ್ ಆಗ್ತಾ ಇದೆ ನನಗಂತೂ ಸಖತ್ ಖುಷಿ ಆಗ್ತದೆ ಸೊ ಇಷ್ಟು ದಿನ ಈ ಟಿಪ್ಸ್ ಗೊತ್ತಿಲ್ದೇನೆ ಎಷ್ಟು ಕಷ್ಟಪಡ್ತಿದ್ವಿ ಉಜ್ತಾ ಇದ್ದೆ ತಿಕ್ತಾ ಇದ್ದೆ ಹುಣಸೆ ಹಣ್ಣು ಪೀತಾಂಬರಿ ಪೌಡರು ಸಬೀನ ಎಲ್ಲೂ ಹಾಕೊಂಡು ಉಜ್ಕೊಂಡು ಕೂತಿರ್ತಾ ಇದ್ದೆ ಗಂಟೆ ಗಟ್ಟಲೆ ಉಜ್ಜಿ ಎನರ್ಜಿನೂ ವೇಸ್ಟು ಟೈಮು ವೇಸ್ಟ್ ಮಾಡ್ಕೊಳ್ತಾ ಇದ್ದೆ ಸೊ ಈ ಐಡಿಯಾ ಗೊತ್ತಾದ ಮೇಲೆ ನಿಮ್ ಜೊತೆ ಶೇರ್ ಮಾಡೋಣ ಅಂತ ಅನ್ನಿಸ್ತು ಹಂಗಾಗಿ ನಾನು ಕೂಡ ಇದನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದು ಮ್ಯಾಜಿಕ್ ವಾಟರ್ ಅಂದ್ರೆ ನಿಜವಾಗ್ಲೂನು ಈ ತಟ್ಟೆನ ನೀವು ನೋಡ್ಬೋದು ನಾನು ಉಲ್ಟಾ ತೊಳೆದು ತೋರಿಸ್ದೆ ಇವಾಗ ಒಳಗಡೆ ಹಾಕೊಳ್ತಾ ಇದ್ದೀನಿ ಜಸ್ಟ್ ಹಾಕಿ ಒಂದ್ ಐದ್ ನಿಮಿಷ ಅಷ್ಟೇನೆ ನಾವ್ ಈ ಇದನ್ನ ತೊಳಿತೀವಲ್ವಾ ಆತರ ನೋಡಿ ನೀರ್ ಹಾಕಿ ಹಾಕುವಾಗ್ಲೇ ಡಿಫ್ರೆನ್ಸ್ ಎಷ್ಟು ಗೊತ್ತಾಗ್ತಾ ಇದೆ ಅಂತ ಒಂದ್ಸತಿ ಈ ತರ ಉಜ್ಜಿದ್ರೆ ಸಾಕು ಅಂತ ಒತಾ ಇದೆ ನಾನು ಅಸ್ ಇದು ಹುಣ್ಸೆಹಣ್ಣಾಕಿ ಹಾಕಿ ತಿಕ್ಕಿದ್ರು ಇಷ್ಟು ನೀಟಾಗಿ ವಾಶ್ ಆಗ್ತಾ ಇರ್ಲಿಲ್ವೇನೋ ಅಷ್ಟು ಚೆನ್ನಾಗಿ ನನಗೆ ಅನ್ನಿಸ್ತಾ ಇದೆ ತುಂಬಾನೇ ಚೆನ್ನಾಗಿದೆ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ನಿಮಗೆ ಖಂಡಿತವಾಗ್ಲೂ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ಗೆ ಫ್ಯಾಮಿಲಿ ಎಲ್ಲರಿಗೂನು ಶೇರ್ ಮಾಡಿ ಅವರಿಗೂ ಗೊತ್ತಾಗ್ಲಿ ಫ್ರೆಂಡ್ಸ್ ಫ್ಯಾಮಿಲಿಯವರುನು ಎಲ್ಲಾರು ಆಲ್ಮೋಸ್ಟ್ ಎಲ್ಲಾ ಹೆಣ್ಮಕ್ಳುನು ಈ ತರ ವಿಡಿಯೋಸ್ನೆಲ್ಲ ನೋಡಿದಾಗ ಅವರಿಗೂನು ಒಂದ್ ಐಡಿಯಾ ಬರುತ್ತೆ ಪಾತ್ರೆ ತೊಳೆಯೋದು ನಮ್ಮ ಶ್ರಮನ ಕಮ್ಮಿ ಮಾಡ್ಕೊಳ್ತಾರೆ ಅವರು ಕೂಡ ಸೊ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಫ್ರೆಂಡ್ಸ್ ತುಂಬಾನೇ ಈಸಿ ತುಂಬಾನೇ ನೀಟಾಗಿ ಕ್ಲೀನ್ ಆಗ್ತದೆ ನೀವು ನೋಡ್ತಾ ಇರ್ಬೋದು ಎಷ್ಟು ಪಳಪಳ ಅಂತ ಒಳಿತಾ ಇದೆ ಅಂದ್ರೆ ನಿಮ್ ಕಣ್ಮ್ ಮುಂದೆನೆ ರಿಸಲ್ಟ್ ಗೊತ್ತಾಗ್ತಾ ಇದೆ ನನ್ನ ಹತ್ರ ಎರಡು ಆ ಈ ತಾಮ್ರದ ಚೊಂಬಿದೆ ನೋಡಿ ಎಷ್ಟು ಕರ್ರಗಾಗಿದೆ ನಾನು ಇದ್ ಮೇಲೆ ಬಿಸಾಕಿದ್ದೆ ಸೊ ಹಳೇದಾಯ್ತು ಅಂತ ಇವತ್ತು ನಿಮ್ಮ ಮುಂದೆ ತೋರ್ಸೋಣ ಅಂತ ತೆಗ್ದಿದ್ದೀನಿ ಇದನ್ನ ಜಸ್ಟ್ ನಾನು ನೀರೊಳಗಡೆ ಡಿಪ್ ಮಾಡ್ತೀನಿ ಅಷ್ಟೇನೆ ಯಾವುದೇ ರೀತಿಯ ಉಜ್ಜೋದು ಇಲ್ಲ ತಿಕ್ಕೋದು ಇಲ್ಲ ತುಂಬಾನೇ ಚೆನ್ನಾಗಿ ಎಷ್ಟು ಪಳಪಳ ಅಂತ ಹೊಳೆಯುತ್ತೆ ಅಂದ್ರೆ ಜಸ್ಟ್ ನೋಡಿ ಈ ತರ ನಾನು ನೀರೊಳಗಡೆ ಒಂದ್ಸತಿ ಈ ತರ ಡಿಪ್ ಮಾಡ್ತಾ ಇದ್ದೀನಿ ಒಂದು ಟೂ ಮಿನಿಟ್ಸ್ ಸಾಕು ಜಾಸ್ತಿ ಟೈಮು ಬೇಡ ಟೂ ಮಿನಿಟ್ಸ್ ಅಲ್ಲಿ ಈ ತರ ತಿರ್ಗಿಸ್ತಾ ಇದ್ದೀನಿ ನೀವು ಡಿಫ್ರೆನ್ಸ್ ನೋಡ್ಬೋದು ಕೆಳಗಡೆ ಎಷ್ಟು ಚೆನ್ನಾಗಿ ಪಳಪಳ ಅಂತ ಒಳಿಯತ್ತೆ ಸೊ ಅದನ್ನು ಕೂಡ ಇದ್ರೊಳಗೆ ನೀರ್ ಒಳಗಡೆ ಇಡ್ತಾ ಇದ್ದೀನಿ ನೋಡಿ ಈ ತರ ಒಂದ್ ಟೂ ಮಿನಿಟ್ಸ್ ತಿರ್ಗಿಸ್ಕೊಂಡ್ರೆ ಸಾಕು ಒಂದ್ ಚೂರುನು ಆ ಇದು ಕರೆ ಎಷ್ಟೇ ಹಳೇ ಕರೆಗಳಾಗಿದ್ರು ಹೋಗುತ್ತೆ ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್ ನಿಜವಾಗ್ಲೂ ಈ ಟಿಪ್ ನ ಮಾತ್ರ ಫಾಲೋ ಮಾಡಿ ನೀವು ಕೂಡ ಎಲ್ಲಾ ಕಡೆ ಗ್ರಂಥಿಗೆ ಸಾರಿ ಆ ಪ್ರಾವಿಸನ್ ಸ್ಟೋರ್ ಗಳಲ್ಲಿ ಸಿಗತ್ತೆ ನಿಂಬು ಉಪ್ಪು ಅಂತ ಬಂದು ಇದನ್ನ ಯೂಸ್ ಮಾಡಿ ತೊಳೆದಿದ್ದಾದ್ಮೇಲೆ ಮಾಮೂಲಿ ಇನ್ನೊಂದು ಸತಿ ಇದ್ರೂ ವಾಟರ್ ಅಲ್ಲಿ ಪ್ಲೇನ್ ವಾಟರ್ ಅಲ್ಲಿ ತೊಳೆದು ಒಳಗಡೆ ಬಟ್ಟೆಯಿಂದ ಒರೆಸಿ ಒಣಗಾಕದ್ರೆ ಸಾಕು ಪಳ ಪಳ ಅಂತ ಒಳಿತಾ ಇರುತ್ತೆ ಇದು ಆಮೇಲೆ ತೊಳೆದಿದ್ದಾದ್ಮೇಲೆ ನಾನು ಟೂ ತ್ರೀ ಡೇಸ್ ಬಿಟ್ಟು ಕೂಡ ನೋಡಿದೆ ಏನು ಕಪ್ಪಾಗಿಲ್ಲ ನಾನು ಯಾವ ತರ ತೊಳ್ದಿಟ್ಟಿದೀನೋ ಅದೇ ತರ ಇದೆ ಸೊ ತೊಳ್ದಿ ಆ ವರ್ಸಿ ಇಟ್ಟಿದ್ದಾದ್ಮೇಲೂ ನಿಮ್ಗೆ ತೋರಿಸ್ತೀನಿ ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್ ನಿಜವಾಗ್ಲೂ ಈ ಟಿಪ್ನ ನೀವೆಲ್ಲರೂ ಫಾಲೋ ಮಾಡಿ ನಿಮ್ಮ ಕೆಲಸ ಶ್ರಮನ ಕಮ್ಮಿ ಮಾಡ್ಕೊಳ್ಳಿ ಅಂತ ಸೊ ನಾನು ನನ್ನ ಶ್ರಮನ ಕಮ್ಮಿ ಮಾಡ್ಕೊಂಡ್ಮೇಲೆ ನನ್ನ ಫ್ರೆಂಡ್ಸಿಗೂ ಶೇರ್ ಮಾಡೋಣ ಅಂತ ಅನ್ನಿಸ್ತು ಸೊ ಹಾಗಾಗಿ ನಿಮ್ಮ ಜೊತೆ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿದೆ ಎಲ್ಲಾ ಪಳಪಳ ಅಂತ ಒಳಿತಾ ಇದೆ ಇತ್ತಾಳೆ ಪಾತ್ರೆಗಳು ತಾಮ್ರ ಇತ್ತಾಳೆ ಪಾತ್ರೆಗಳನ್ನ ತೊಳೆದು ನಿಮ್ಮ ಕಣ್ಮುಂದೆನೆ ಜೋಡ್ಸಿದ್ದೀನಿ ನೀವೇ ನಿಮ್ಮ ಕಣ್ಣಾರೆ ನೋಡ್ಬೋದು ಯಾವ ಥರ ಫಲಫಳ ಅಂತ ಹೊಳಿತಾ ಇದೆ ಅಂತ ಸೊ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಅಲ್ಲಿ ಒಂದು ಲೈಕ್ ಮಾಡಿ ಯಾ ಇನ್ನೂ ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನೆಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇಂಥದ್ದೇ ಒಂದಷ್ಟು ಟಿಪ್ಸ್ ಜೊತೆ ನಾನು ಮತ್ತೆ ನಿಮ್ಮನ್ನ ಮೀಟ್ ಆಗ್ತೀನಿ ಅಲ್ಲಿ ತನಕ ನಮಸ್ಕಾರ ಲವ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಎಲ್ಲರಿಗೂ